ನಮಸ್ಕಾರ. ನಮಸ್ಕಾರ ಸುಮೆ. ಯಾವೂರವರು? ನಾನು ಮಂಡ್ಯ, ಹೊಸಳ್ಳಿ. ಹೊಸಳ್ಳಿ ಸರ್. ಇಲ್ಲಿ ಲೋಕಸಭೆ ಎಲೆಕ್ಷನ್ನು, ಮೋದಿಯವರು ಗೆದ್ದರೆ ನಮಗೆ ಈ ದೇಶ ಕಾಯ್ತವ್ರೆ. ದೇಶ ಕಾಯಬೇಕು. ಎಲ್ಲ ಉಗ್ರಗಾಮಿಗಳು ಒಳಗಡೆ ನುಗ್ತಾ ಇದ್ದಾರೆ. ಈ ದೇಶ ಕಾಯಕ್ಕೆ ಅವರೊಬ್ಬರೇ ಕರೆಕ್ಟಾದಂಥ ಪ್ರಧಾನಮಂತ್ರಿ ಕುಮಾರಸ್ವಾಮಿಯವರು. ಈ ಮಂಡ್ಯ ಕ್ಷೇತ್ರನ, ಈ ವರ್ಣ, ಇದು ಕಾವೇರಿ ನೀರು, ಮೇಕೆದಾಟು, ಈ ಇಶ್ಯೂನ ದಯವಿಟ್ಟು ಅವ್ರು ಗೆದ್ದ ನಂತರ ಪ್ರಧಾನಮಂತ್ರಿ ಹತ್ರ ಮಾತಾಡಿ ಈ ಮಂಡ್ಯಕ್ಕೆ ಸವಲತ್ತು ಮಾಡಿಕೊಡ್ತಾರೆ ಅಂತ ನಮ್ಮ ಅಭಿಪ್ರಾಯ. ಅಲ್ಲ, ಮೇಕೆದಾಟು ಬಗ್ಗೆ ಹೋರಾಟ ಮಾಡ್ತಿದ್ರಲ್ಲ ಕೆಲವರು. ಅವ್ರು ಮಾಡಿದ್ರು. ಅವರೆಲ್ಲ ಈಗ ಅಧಿಕಾರ ಸಿಕ್ತು, ಅಧಿಕಾರ 136 ಸೀಟ್ ಅವ್ರು ಗೆದ್ದಲ್ಲ, ಅಧಿಕಾರ ಸ್ಟಾಪ್ ಮಾಡಿಬಿಟ್ಟು ಈಗ ಬೇರೆ ಕಡೆ ತಿರುಗಿಕೊಂಡ್ಬಿಟ್ರು. ಈಗ ಮೊನ್ನೆ ಹುಬ್ಳಿ ನೋಡಿ, ಕ್ಯಾಂಪಸ್ ಒಳಗಡೆ ಹೋಗಿ ಆ ಹೆಣ್ಮಗುನ ಇದು ಮಾಡಿದ್ರೆ ಯಾರು ಒಬ್ಬರು ಲೀಡ್ರುಗಳು ಕೇಳಿದ್ರ ನಾಳೆ ಮುಂದೆ ನಮ್ಮ ಹೆಣ್ಮಕ್ಳ ಕತೆ ಏನು, ನಮ್ಮ ದೇಶ ಏನಾಯ್ತದೆ, ಎಲ್ಲ ಇವ್ರದ್ದೇ ಆಗೋದಾಗ ಬೇರೆಯವ್ರು ಏನು ಮಾಡ್ತಾರೆ. ಈ ದೇಶ ಕಾಯಕ್ಕೆ ನಮ್ಮ ಸೈನಿಕರು, ಈ ಇಡೀ ಭಾರತ ಕಾಯಕ್ಕೆ ಪ್ರಧಾನಮಂತ್ರಿ ಮೋದಿ, ಮಂಡ್ಯ ಕಾಯಕ್ಕೆ ಕುಮಾರಸ್ವಾಮಿ. ಕುಮಾರಸ್ವಾಮಿಯವರು 200,000 ಮೇಲೆ ಅಂತರದಲ್ಲೇ ಗೆಲ್ಲೋದು, 200,000 ಅಂತರದಲ್ಲಿ ಗೆಲ್ತಾರೆ. ಅವ್ರಿಗೇನಪ್ಪ ಅಂದರೆ ಅವ್ರ ಆರೋಗ್ಯ ಸರಿಯಿಲ್ಲ, ಹಳ್ಳಿಗೆ ಹೋಗಿ ಹೋಗಿ ಕಾಯ್ತಾ ಇಲ್ಲ. ಬಹಿರಂಗವಾಗಿ ಒಂದೊಂದು ಊರಿನಲ್ಲಿ ಬಹಿರಂಗ ಸಭೆ ಮಾಡಿಬಿಟ್ಟು ಮತ ಕೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು, ಅದು 3 ಸತಿ. ಇವತ್ತಿನ ಜನ್ರೇಷನಲ್ಲಿ 1 ಸತಿ ಹಾರ್ಟ್ ಅಟ್ಯಾಕ್ ಆಗೋದ್ರೆ ಅವ್ನು ಮನೆ ಸೇರ್ಕೋತಾರೆ. ಅವರು ಜೀವದ ಹಂಗೆ ತೊರೆದು ಇವತ್ತು ನಮ್ಮ ಮಂಡ್ಯ ಕ್ಷೇತ್ರದಿಂದ ಹೋರಾಟ ಮಾಡ್ತಾವ್ರೆ ಅಂದರೆ ಯಾರಿಗೆ ಮಾಡ್ತಾಯಿದ್ದಾರೆ? ಮಂಡ್ಯ ರೈತರಿಗೆ. ಆ ನಮ್ಮ ಮಂಡ್ಯ ರೈತರು ಅದನ್ನು ತಿಳ್ಕೊಂಡು ಅವಿರೋಧ ಆಯ್ಕೆ ಮಾಡಬೇಕು. ಯಾರಿಗೆ? ಕುಮಾರಸ್ವಾಮಿ ಅವ್ರಿಗೆ ಅವಿರೋಧ ಆಯ್ಕೆ ಮಾಡಬೇಕು. ಒಂದು ಸೈಡ್ ಮಾಡಬೇಕು. ಕುಮಾರಸ್ವಾಮಿ ಅವರು ಆಲ್ರೆಡಿ 3 ಸತಿ ಸಾಲ ಮನ್ನಾ ಯೋಜನೆ ಮಾಡವ್ರೆ. ಅದೇ ಮೋದಿಯವರು ಒಬ್ಬ ಮನುಷ್ಯನಿಗೆ 2,500 ಥರ 6,000 ರೂಪಾಯಿ ರೈತರು ಕೊಟ್ಟವ್ರೆ. ಅವ್ರೇನಾದ್ರು ಈಗ ಗ್ಯಾರಂಟಿ ಯೋಜನೆ ಅಂತ ಹೇಳ್ತಾ ಇದ್ದಾರ? ಅವ್ರ ಈ ಬಾಯಲ್ಲೇ ಇವತ್ತಿನವರೆಗೂ ಗ್ಯಾರಂಟಿ ಯೋಜನೆ ಅಂತ ಹೇಳ್ತಾ ಇಲ್ಲ. ಅವ್ರೇನು ಬರೋದಿಲ್ಲ, ಮೋದಿ ಅವರು ಏನು ಮಾಡಿದ್ದಾರೆ ಅಂತ ಸರ್? ಪ್ರೆಸ್ ಮೀಟಿಗೆ ಬರೋದಿಲ್ಲ. ಇವ್ರು ಮಾಡಿ, ಮೋದಿ ಅವ್ರು ಮಾಡಿರುವಂಥ ಕೆಲಸನ ಅವ್ರು ಯಾರೂ ಮಾಡಿಲ್ಲ. ಶ್ರೀ ರಾಮ ಮಂದಿರ ಕಟ್ಟಿದ್ರು. ಈಗ ಕೆಲವರು ಹೇಳ್ತಾರೆ ರಾಮ ಮಂದಿರ, ರಾಮ ಮಂದಿರ ಹೆಸರಲ್ಲ, ಒಬ್ಬ ಹಿಂದೂ ಆಗಿ ಆ ರಾಮ ಮಂದಿರ ಕಟ್ಟಬೇಕಾದ್ರೆ ಅಷ್ಟು ಶ್ರಮ ಎಷ್ಟುಪಟ್ಟಿರ್ಬೇಕು ಅವರು. ಮೋದಿಯವ್ರ ಬಗ್ಗೆ ಯಾರೇ ಮಾತಾಡುವಂಗಿಲ್ಲ, ಅವರು ವಿಶ್ವಗುರು, ವಿಶ್ವಗುರು ಅವರು. ಅವ್ರ ಬಗ್ಗೆ ನಾವೇನೂ ಮಾತಾಡುವಂಗಿಲ್ಲ. ಇವಾಗಲೂ ನಾವು ಕುಂತಿದ್ರೆ, ಈಗ ನಾನೇ ಒಂದು 16 ಕಂತು ತಗೊಂಡಿದ್ದೀನಿ, 16 ಕಂತು 2,500, 16 ಕಂತು ತಗೊಂಡಿದ್ದೀನಿ. ಕುಮಾರಸ್ವಾಮಿ ಅವ್ರದ್ದು 3 ಸತಿ 50,000 60,000 3 ಸತಿ ಮನ್ನಾ ಆಗೈತೆ ನನಗೆ. ಅವೆಲ್ಲ ನಾವು ಉಂಡು ಮನೆಯಲ್ಲಿ ಯೋಚನೆ ಮಾಡ್ಬೇಕು. ಉಂಡು ಮನೆಗೆ ಉಚ್ಚೋಯಿಕೋಬಾರ್ದು. ಬೇಜಾರು ಮಾಡಿ ಕೆಟ್ಟ ಮಾತಾದ್ದು ಬೇಜಾರು ಮಾಡ್ಕೋಬೇಡಿ. ಉಂಡು ಮನೆಗೆ ಊಟಕ್ಕೆ ಯಾವತ್ತೂ ನೆನಕೋತಾ ಇರ್ಬೇಕು. ಉಂಡು ತಟ್ಟೆಗೆ ಉಚ್ಚೋದು ಬಂದರೆ ಪ್ರಯೋಜನ ಏನು ಬರ್ತದೆ? ಅದರಿಂದ ದಯವಿಟ್ಟು ನಮ್ಮ ಮಂಡ್ಯ ಕ್ಷೇತ್ರ ಜನ ಕುಮಾರಸ್ವಾಮಿ ಅವರಿಗೆ ದಯವಿಟ್ಟು ಒಂದು ಮತ ಹಾಕಿ ಅವ್ರನ್ನ ದಯವಿಟ್ಟು ಗೆಲ್ಲಿಸ್ಕೊಡು. ಇಷ್ಟೇ ನನ್ನ ಕಳಕಳಿಯ ಮನವಿ. ನಮ್ಮ ದೇಶ ಕಾಯ್ತಾ ಇರೋರು, ನಮ್ಮ ಸೈನಿಕರು, ನಾನು ಎಸ್ ಎಲ್ ಸಿ ಸ್ಟೂಡೆಂಟು. ನಾನು ಅಂದ ಕಾಲದಲ್ಲೇ, ನಾನು 72ರಲ್ಲಿ ಎಸ್ ಎಲ್ ಸಿ, ನಾನು ಅಂದ ಕಾಲದಲ್ಲೇ ನಾನು ಎನ್ ಸಿ ಸಿ ಸೇರಿದ್ದೆ. ನನ್ನ ಕಮಾಂಡ್ರು ಮಿಲಿಟ್ರಿಗೆ ಸೇರಬೇಕು ಅಂತ ನನ್ನ ಬ್ರದರು ನಮ್ಮ ತಾಯಿ ಹತ್ತುಬಿಟ್ರು. ನನಗೆ ಬೇಡಪ್ಪ ಅವೆಲ್ಲ ಬೇಡ ಅಂತ. ನಾನು ದೇಶ ಹಾಕೋದು ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರು ಸರಿ ಅಂತ ನನ್ನ ಆಸೆ ಇತ್ತು. ನನ್ನನ್ನು 4 ಗಂಟೆ ಕಾಯಿಸ್ಕೊಳ್ಳಿರ ನಮ್ಮ ಬ್ರದರ್. ಈವಾಗಲಾಗಿದ್ರೆ ನೀವು ಆರಾಮಾಗಿ ಸೇರ್ಬೋದಾಗಿತ್ತು, ನಿಮ್ಮ ಮನೆಯವರು ಕಳಿಸೋರು ಖುಷಿಯಿಂದ. ನನಗೆ ಈ ನನ್ನ ವಯಸ್ಸಿಗೆ, ನನಗೀಗ ವಯಸ್ಸು 67 ವರ್ಷ ಆಗೋಯ್ತು. ನನಗೀಗ 6 ಜನ ಮೊಮ್ಮಕ್ಕಳವ್ರೆ. 6 ಜನದಲ್ಲಿ ಯಾವ ಅಣ್ಣಾರು ಒಬ್ಬನ ನಾನು ಸೈನಿಕಕ್ಕೆ ಸೇರಿಸಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. 6 ಜನ ಗಂಡುಮಕ್ಕಳು, ಆ ಮೊಮ್ಮಕ್ಕಳಿದ್ದಾರೆ. ಅದ್ರದ್ದು ಯಾವ ಅಣ್ಣಾರು ಒಬ್ಬನಾರು, ಒಬ್ಬ ದೇಶ ಕಾಯಬೇಕು, ಒಬ್ಬ ಪೊಲೀಸ್ ಆಗಬೇಕು, ಇನ್ಸ್ಪೆಕ್ಟರ್ ಆಗಬೇಕು. ಇದು ನನ್ನ ಆಸೆ. ಯಾಕೆಂದ್ರೆ ನನ್ನ ಹಿಂದಾಸೆ ನೆರವೇರಬೇಕಲ್ಲ. ಅದರಿಂದ ಯಾಕೆಂದರೆ ದೇಶ ಕಾಯ್ತಾರೆ. ಈಗ ಪೊಲೀಸ್ನವ್ರು ಇಲ್ವರೆ ನಾವೇನು ಮಾಡ್ತೀವಿ ಸರ್? ಅವರು ನಮ್ಮ ದೇಶನೇ ಕಾಯ್ತಾರೆ ಅಲ್ವಾ? ಅವ್ರ ಹೆಂಡತಿ ಮಕ್ಕಳು ಎಲ್ಲರನ್ನೂ ಬಿಟ್ಟು ಹಗಲು ರಾತ್ರಿಯಿಂದ ಈಗ ಕಷ್ಟಪಟ್ಟು
ಬೆಳಗಾನ ಇಲ್ಲಿ ನಿಂತಿರ್ತಾರಲ್ಲ ಅವ್ರು, ಅವ್ರ ಹೆಂಡತಿ ಮಕ್ಳು ಏನು ಮಾಡ್ತಾರೆ, 4 ಗಂಟೆ ಕೆಲಸ ಮಾಡಬೇಕು ಅವರು, ಯಾವಾಗ ಕರೆದ್ರು ಹೋಗ್ಬೇಕು. ಅವ್ರ ಹೆಂಡತಿ ಮಕ್ಕಳೇ ನೋಡೋದಿಲ್ಲ, ತಿಂಗಳಾನುಗಟ್ಟಲೆ ಪಾಪ ಎಷ್ಟು ಕಷ್ಟಪಡ್ತಾರೆ ನಮಗೋಸ್ಕರ ಅಂತಾನೆ. ಇಲ್ಲ ಅಂದರೆ ನಮ್ಮ ಉಗ್ರಗಾಮಿಗಳು ನುಗ್ಗಿ ಹೊಡೆದು ಬಿಸಾಕ್ಬಿಟ್ಟು ಹೋಗ್ತಾರೆ. ಅದರಿಂದ ಭಗವಂತ ಕುಮಾರಸ್ವಾಮಿಯವರಿಗೆ ಆಯುಷ ಆರೋಗ್ಯ ಕೊಟ್ಟು ಅವ್ರು ಗೆಲ್ಲಬೇಕು ಅನ್ನೋದು ನಮ್ಮ ಒಂದು ಮನವಿ. ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ, ಹೇಳಿ ಸರ್. ಈಗ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ರು, 11 ತಿಂಗಳೇನೋ ಆಗಿದ್ರು ಮೊದಲು, ಹೇಳಿ. ಈಗ ASCC ಅಧ್ಯಕ್ಷರಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು, ಅವರು ಕರ್ನಾಟಕದವರೇ, ನಾವು ಅವ್ರನ್ನ ಪ್ರಧಾನಮಂತ್ರಿ ಮಾಡ್ತೀವಿ ವೋಟ್ ಹಾಕಿ ಅಂತ ಕೇಳ್ತಾರೆ. ದೇವೇಗೌಡರಿಗೆ ರೈತರ ಸಮಸ್ಯೆ ಏನದೆ ಅನ್ನೋದು ದೇವೇಗೌಡರು ಒಬ್ಬರಿಗೆ ಮಾತ್ರ ಗೊತ್ತು. ಹಿಂದೆ SM ಕೃಷ್ಣ ಅವರು ಇದ್ದರು, ಆವಾಗಲೂ ಪಾಪ ಅವರು ಬರಗಾಲ ಬಂದ್ಬಿಟ್ಟು 11 ತಿಂಗಳಲ್ಲಿ ಏನು ಮಾಡೋಕ್ಕಾಯ್ತದೆ. ಮೋದಿಯವರಂಗೆ ಒಂದು 5 ವರ್ಷ ಅವ್ರು ಆಗಿದ್ರೆ ಈ ಮೇಕೆದಾಟುನು ಶಾಶ್ವತ ಮಾಡೋರು. ಕಾವೇರಿ ವಿಷು ನಮಗೆ ಈಗ ನಾನೇ 1.5 ಎಕರೆ ಕಬ್ಬಿದೆ, ನನಗೆ 3 ಕಟ್ ನೀರು ಕೊಟ್ಟಿದ್ರೆ ನನ್ನ ಕಬ್ಬು ಬದುಕೋದು, ಎಲ್ಲ ಸುಳಿ ಗಂಟ ಒಣಗೋಯ್ತು. ಯಾರು ಕೇಳುವ, ಯಾರು ಕೇಳುವ ಹೇಳಿ. ಗೊಬ್ಬರ ಎಲ್ಲ ಖರ್ಚೆಲ್ಲ ಆಗಿದೆ. ಈಗ 50,000 ನಾನು ಸಾಲ ಮಾಡಿದ್ದೀನಿ ಆ ಕಬ್ಬಿಗೋಸ್ಕರ, 50,000 ಆಲ್ರೆಡಿ ಕಸಬಾ ಸೊಸೈಟಿ ಸಾಲ ಮಾಡಿದ್ದೀನಿ, 65,000 ಸಾಲ ತಗೊಂಡಿದ್ದೀನಿ. ಏನೇ ಕುಮಾರಸ್ವಾಮಿ ಅವ್ರು ಬಂದರೆ ಏನಾದ್ರು ಒಂದು ಒಳ್ಳೇದು ಮಾಡ್ತಾರೆ, ಸಾಲ ಮನ್ನಾ ಯೋಜನೆನೋ ಮಾಡ್ತೀವಿ ಅಂತ ಹೇಳಿದ್ರೆ, ಅಂದರೆ ಅವ್ರು ಏನು ಹೇಳಿದ್ದಾರೆ ಅವೆಲ್ಲ ಗ್ಯಾರಂಟಿ ಆದಂಥವು. ಇವತ್ತು ಕೊಟ್ಟು ನಾಳೆ ಕಿತ್ಕೋವಲ್ಲ, ಶಾಶ್ವತವಾಗಿರೋ. ನಾನು ಮೋದಿಯವ್ರ ಬಗ್ಗೆ ಏನಪ್ಪ ಅಂದರೆ, ಪ್ರತಿಯೊಬ್ಬ ರೈತನಿಗೂ ಬರೀ 2 ಕುಂಟೆ RTC ಇದ್ರೂ 6,000, ಬರೀ 2 ಕುಂಟೆ ಅವ್ನ ಹೆಸರಲ್ಲ ಜಮೀನು ಇದ್ದರೆ ಅವನಿಗೆ 6,000, 6,000 ರೂಪಾಯಿ ಕೊಡ್ತಾರೆ, 3 ಕಂತಲ್ಲಿ ಕೊಡ್ತಾರೆ. ನಮಗೆ 2,000 ಬಂದ ಬಾಬಾ ದಾರಿಲಿ ಹೋಯ್ತಾರ, ದುಡ್ಡು ಸಿಕ್ಬಿಟ್ರೆ ಒಂಥರ ಸಂತೋಷ ಪಡ್ತೀವಲ್ಲ ಆ ಥರ. ಈಗ ನನಗೆ ಈಗಾಗಲೇ ಈಗ ಬತ್ತು, ಈಗ ನೆಕ್ಸ್ಟು ಮುಂದಿನ ತಿಂಗಳೇನೋ ಬರ್ತದಂತೆ. ಅವರೇ ಹಾಕಿದ ತಕ್ಷಣ ಮೆಸೇಜ್ ಕೊಟ್ಟರು, ಇವತ್ತು ಸಾಲ ಕೊಟ್ಟು ಹೋದ್ರೆ ನಮ್ಮ ಕೈ ಕೊಡೋದಿಲ್ಲ, ಪುಣ್ಯಾತ್ಮಾರ್ ಕುಂತ್ಕ ಹಾಕ್ತಾನೆ ಹಾಕ್ತೇಡಿ ನಮ್ಗೆ ದುಡ್ಡು ಬರ್ತದೆ. ಮೋದಿಯವರು ವಿಶ್ವಗುರು ಸರ್, ಭಗವಂತ ಅವ್ರಿಗೆ ಆಯುಷ ಆರೋಗ್ಯ ಕೊಡಲಿ. ನಮ್ಮ ಕುಮಾರಣ್ಣನಿಗೆ ನಮ್ಮ ರೈತರ ಕಷ್ಟ ಬಗ್ಗೆ ಎಲ್ಲ ಅರಿವಾಗೈತೆ. ಅವ್ರಿಗೆ ದಯವಿಟ್ಟು ಮಂಡ್ಯದಲ್ಲಿ ಇರುವಂಥ ಮಂಡ್ಯ ಕ್ಷೇತ್ರ ಜನ ಕುಮಾರಣ್ಣನ ನೆನ್ಕೊಂಡು, ಆಲ್ರೆಡಿ 3 ಸತಿ ಸಾಲ ಮನ್ನಾ ಮಾಡವ್ರೆ, ನಾವು ನೆನ್ಕೊಂಡು ಅವ್ರ ಋಣ ನಾವು ತೀರಿಸ್ಬೇಕು. ಈಗ ತೀರಿಸ್ಬಿಡುವ, ಈಗ ಒಂದು ಚಾನ್ಸ್ ಸಿಕ್ಕಿದೆ ತೀರಿಸುವ, ಇಷ್ಟು ನನ್ನ ಅಭಿಪ್ರಾಯ. ಕುಮಾರಣ್ಣವ್ರಿಗೆ ಭಗವಂತ ಒಳ್ಳೇದು ಮಾಡಿ, ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಪ್ಪ.